ನಮಸ್ಕಾರ ನಾಯಿಗಳು ವರ್ಗಕ್ಕೆ ಸೇರಿದ ಪ್ರಾಣಿಗಳಾಗಿದ್ದು ಮಾನವನಂತೆ ವಿವಿಧ ಬಗೆಯ ಆಂತರಿಕ ಅಂಗಗಳನ್ನು ಹೊಂದಿದ್ದು ಅವುಗಳಲ್ಲಿ ಕೆಲವು ಅಂಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಪ್ರಥಮವಾಗಿ ದೇಹ ಗಾತ್ರದ ಬಗ್ಗೆ ನೋಡೋಣ ಜಗತ್ತಿನಲ್ಲಿ ಇದುವರೆಗೂ ಏಳುನೂರ ಮೂರು ಶುದ್ಧ ತಳಿಯ ನಾಯಿ ತಳಿಗಳನ್ನು ಗುರುತಿಸಲಾಗಿದೆ ಒಂದೊಂದು ತಳಿಯದು ಒಂದೊಂದು ಬಗೆಯ ವೈಶಿಷ್ಟ್ಯತೆ ಸಾಮಾನ್ಯವಾಗಿ ನಾಯಿಗಳ ಗಾತ್ರದ ಆಧಾರದ ಮೇಲೆ ನಾಲ್ಕು ಬಗೆಯಾಗಿ ವಿಂಗಡಿಸಲಾಗಿದೆ ಒಂದನೆಯದಾಗಿ ಸಣ್ಣ ಗಾತ್ರದ ತಳಿಗಳು ಇದರಲ್ಲಿ ಟಾಯ್ ಮತ್ತು ಮಿನಿಯೇಚರ್ ಎಂಬ ಎರಡು ಬಗೆಗಳಿವೆ ಇದಕ್ಕೆ ಉದಾಹರಣೆಯೆಂದರೆ ಪಪಿಯಾನ್ ಜಿವಾವಾ ಶಿಜ್ಜು ಇನ್ನು ಮುಂತಾದ ತಳಿಗಳು ಎರಡನೇದಾಗಿ ಮಧ್ಯಮ ಗಾತ್ರದ ತಳಿಗಳು ಸಾಮಾನ್ಯವಾಗಿ ಕೆಲವು ಟೆರಿಯರ್ ಮತ್ತು ಸ್ಪ್ಯಾನಿಯಲ್ಗಳು ಈ ಗಾತ್ರ ಶ್ರೇಣಿಯಲ್ಲಿ ಕಂಡುಬರುತ್ತವೆ ಇವು ಸರಾಸರಿ ನಾಲ್ಕೂವರೆ ಕೆ ಜಿಯಿಂದ ಇಪ್ಪತ್ತ್ಮೂರು ಕೆ ಜಿವರೆಗೂ ವರೆಗೂ ತೂಕವನ್ನು ಹೊಂದಿರುತ್ತವೆ ಮೂರನೆಯದಾಗಿ ದೊಡ್ಡ ಗಾತ್ರದ ತಳಿಗಳು ಈ ಗುಂಪಿನಲ್ಲಿ ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತೈದು ಕೆ ಜಿವರೆಗೂ ವರೆಗೂ ತೂಗುವ ರಿಟ್ರೀವರ್ಸ್ ಶಪರ್ಡ್ಸ್ ಮತ್ತು ಸೆಟ್ಟರ್ಸ್ ತಳಿಗಳು ಕಂಡುಬರುತ್ತವೆ ನಾಲ್ಕನೇದಾಗಿ ಜೈಂಟ್ ಬ್ರೀಡ್ಸ್ ಅಥವಾ ದೈತ್ಯಗಾತ್ರದ ತಳಿಗಳು ಸುಮಾರು ತೊಂಬತ್ತೊಂದರಿಂದ ನೂರು ಕೆಜಿ ವರೆಗೂ ತೂಗಬಲ್ಲಂತಹ ಮಸ್ಟಿಫ್ಗಳು ಸೇಂಟ್ ಬರ್ನಾರ್ಡ್ ನ್ಯೂ ಫೌಂಡ್ಲ್ಯಾಂಡ್ನಂತಹ ತಳಿಗಳು ಈ ಗುಂಪಿನಲ್ಲಿ ಕಂಡುಬರುತ್ತವೆ ಸಾಮಾನ್ಯವಾಗಿ ಗಂಡು ನಾಯಿಗಳು ಎಣ್ಣೆಗಿಂತ ಅಧಿಕ ಭಾರ ಮತ್ತು ತೂಕವನ್ನು ಹೊಂದಿರುತ್ತವೆ ಕ್ರಾಸ್ ಬ್ರೀಡ್ಗಳು ವಿವಿಧ ಗಾತ್ರ ಮತ್ತು ಆಕಾರದಲ್ಲಿ ಲಭ್ಯವಾಗಬಹುದು ನಾಯಿಗಳ ವಿಶೇಷತೆ ನಾಯಿಗಳು ಮಾನವನಿಗಿಂತ ಹೆಚ್ಚಿನ ಚಯಾಪಚಯ ಶಕ್ತಿಯನ್ನು ಹೊಂದಿವೆ ಅವು ವೇಗವಾಗಿ ಉಸಿರಾಡುತ್ತವೆ ಅಧಿಕವಾಗಿ ರಕ್ತವನ್ನು ಪಂಪ್ ಮಾಡುತ್ತವೆ ಮತ್ತು ಬಹುಬೇಗ ಪ್ರೌಢ ವಯಸ್ಸಿಗೆ ಬರುತ್ತವೆ ಸಾಮಾನ್ಯವಾಗಿ ಇವು ಅಧಿಕ ದೇಹ ಉಷ್ಣತೆಯನ್ನು ಹೊಂದಿರುತ್ತವೆ ನಾಯಿಗಳ ದೇಹದ ಉಷ್ಣತೆಯು ನೂರ ಎರಡು ಡಿಗ್ರಿ ಫ್ಯಾರಾನಿಟ್ ಅಥವಾ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತದೆ ಹೃದಯ ಬಡಿತ ಪ್ರತಿ ನಿಮಿಷಕ್ಕೆ ಎಪ್ಪತ್ತರಿಂದ ನೂರ ಇಪ್ಪತ್ತು ಬೀಟ್ಸ್ಗಳಾಗಿರುತ್ತದೆ ಉಸಿರಾಟದ ದರ ಹದಿನೆಂಟರಿಂದ ಮೂವತ್ತ್ನಾಲ್ಕು ಬ್ರೀತ್ಸ್ ಪರ್ ಮಿನಿಟ್ ಆಗಿದೆ ಜೀವಿತಾವಧಿ ಎಂಟರಿಂದ ಹದಿನೈದು ವರ್ಷವಾಗಿದ್ದು ತಳಿ ಆಧಾರಿತವಾಗಿ ಬದಲಾಗುತ್ತದೆ ಇನ್ನು ನಾಯಿಗಳಲ್ಲಿನ ಜ್ಞಾನೇಂದ್ರಿಯಗಳ ಬಗ್ಗೆ ತಿಳಿಯೋಣ ಬನ್ನಿ ನಾಯಿಗಳು ಮಾನವರಂತೆ ಐದು ಬಗೆಯ ಜ್ಞಾನೇಂದ್ರಿಯ ಅಂದರೆ ಪಂಚೇಂದ್ರಿಯಗಳನ್ನು ಹೊಂದಿದ್ದು ಅವುಗಳಲ್ಲಿ ಕೆಲವದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಒಂದನೆಯದಾಗಿ ಸಾಮರ್ಥ್ಯ ಚಲನೆ ಮತ್ತು ಬೆಳಕನ್ನು ನಾಯಿಗಳು ಮಾನವರಿಗಿಂತ ಉತ್ತಮವಾಗಿ ಗ್ರಹಿಸಬಲ್ಲವು ನಮ್ಮ ಕಣ್ಣಿನ ರೆಟಿನದಲ್ಲಿ ಕೋನ್ಗಳು ಮತ್ತು ರಾಡ್ಗಳು ಎಂಬ ಎರಡು ವಿಶೇಷ ಕೋಶಗಳು ಕಂಡುಬರುತ್ತವೆ ರಾಡ್ಗಳು ಮಂದ ಬೆಳಕಿನಲ್ಲಿ ಮತ್ತು ಕತ್ತಲೆಯಲ್ಲಿ ನೋಡಲು ಸಹಕಾರಿಯಾದರೆ ಕೋನ್ಗಳು ಅಗಲಿನ ವೇಳೆ ಬಣ್ಣಗಳನ್ನು ಗ್ರಹಿಸಲು ನೆರವಾಗುತ್ತವೆ ಈ ಎರಡೂ ವಿಶೇಷ ಕೋಶಗಳು ನಾಯಿಯ ಕಣ್ಣಿನಲ್ಲಿಯೂ ಇದ್ದು ನಾಯಿಗಳು ಮಾನವರಿಗಿಂತ ಅಧಿಕ ರಾಡ್ಗಳನ್ನು ಹೊಂದಿದ್ದು ಇದರಿಂದಾಗಿ ಅವು ರಾತ್ರಿಯ ವೇಳೆ ಮಾನವರಿಗಿಂತ ಚೆನ್ನಾಗಿ ನೋಡಬಲ್ಲವು ಆದರೆ ವಿಪರ್ಯಾಸ ಎಂದರೆ ಅವುಗಳ ಕಣ್ಣಿನಲ್ಲಿ ಕೋನ್ಗಳಿಗೆ ಬರವಿದೆ ಎಂದರೆ ಮಾನವನ ಕಣ್ಣಿನಲ್ಲಿರುವಷ್ಟು ಕೋನ್ಗಳು ನಾಯಿಯ ರಟಿನದಲ್ಲಿ ಇಲ್ಲ ಹಾಗಾಗಿ ಅವು ಎಲ್ಲ ಬಗೆಯ ಬಣ್ಣಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ಕೆಲವರು ನಾಯಿಗಳು ಕಲರ್ ಬ್ಲೈಂಡ್ ಆಗಿದ್ದು ಅವುಗಳಿಗೆ ಜಗತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕಂಡುಬರುತ್ತದೆ ಎಂದು ತಪ್ಪಾಗಿ ಭಾವಿಸುತ್ತಾರೆ ಆದರೆ ಅದಕ್ಕೂ ಕೂಡ ಕೆಲವು ಬಣ್ಣಗಳು ಕಂಡುಬರುತ್ತವೆ ಅದಕ್ಕೆ ಕಾಣುವ ಬಣ್ಣಗಳ ಕುರಿತು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನು ರಾತ್ರಿಯ ವೇಳೆ ನಾಯಿಯ ಕಣ್ಣುಗಳು ನೀಲಿ ಅಥವಾ ಹಸಿರು ಬಲ್ಬ್ಗಳಂತೆ ಒಳೆಯುವುದನ್ನು ನೀವು ನೋಡಿರುತ್ತೀರಾ ಅದಕ್ಕೆ ಕಾರಣವೇನು ಎಂದು ನೋಡೋಣ ಬನ್ನಿ ನಾಯಿಗಳ ಕಣ್ಣಿನಲ್ಲಿ ಟೇಪ್ಟಮ್ ಲುಸಿಡಮ್ ಎಂಬ ಒಂದು ಪ್ರತಿಫಲಿಸುವ ಲೇಯರ್ ಇದ್ದು ಇದು ರಾತ್ರಿಯ ವೇಳೆ ಕಣ್ಣಿನ ಒಳಬರುವ ಬೆಳಕನ್ನು ವರ್ಧಿಸಿ ನೀಲಿ ಅಥವಾ ಹಸಿರು ಬಣ್ಣದಲ್ಲಿ ಅದು ಪ್ರತಿಫಲಿತವಾಗುವಂತೆ ಮಾಡುತ್ತದೆ ನಮಗೆಲ್ಲ ನಾಯಿಯ ಕಣ್ಣ ರೆಪ್ಪೆಯ ಬಗ್ಗೆ ಗೊತ್ತು ಆದರೆ ಮೂರನೇ ಕಣ್ಣು ರೆಪ್ಪೆಯ ಬಗ್ಗೆ ನಿಮಗೆ ಗೊತ್ತೇ ಹೌದು ನಾಯಿಗಳ ಕಣ್ಣಿಗೆ ಗೀರುಗಳಾಗದಂತೆ ತಡೆಯಲು ಮತ್ತು ಉರಿಯೂತದಂತಹ ಸಮಸ್ಯೆಗಳಿಂದ ನಾಯಿಯ ಕಣ್ಣುಗಳನ್ನು ರಕ್ಷಿಸಲು ಅದರ ಕಣ್ಣಿನಲ್ಲಿ ಒಂದು ವಿಶೇಷ ರಚನೆ ಇದೆ ಅದನ್ನು ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಎಂದು ಕರೆಯುತ್ತಾರೆ ಇದು ವೈಟಿಷ್ ಪಿಂಕ್ ಕಲರ್ನದ್ದಾಗಿದ್ದು ಕಣ್ಣರೆಪ್ಪೆಯ ಕೆಳಗೆ ಮೂಗಿನ ಬಳಿ ಕಂಡುಬರುತ್ತದೆ ಸದಾ ಕಣ್ಣಿನ ಮೂಲೆಯಲ್ಲಿರುವ ಇದು ಅಗತ್ಯವಿದ್ದಾಗ ವಿಸ್ತರಿಸಿಕೊಂಡು ನಾಯಿಯ ಕಣ್ಣುಗಳನ್ನು ಗೀರು ಮತ್ತು ಉರಿಯೂತದಿಂದ ರಕ್ಷಿಸುತ್ತದೆ ಇದುವರೆಗೂ ಕಣ್ಣಿನ ಬಗ್ಗೆ ತಿಳಿದುಕೊಂಡಿದ್ದಾಯಿತು ಈಗ ನಾಯಿಗಳ ಶ್ರವಣ ಸಾಮರ್ಥ್ಯ ಎಂಥದ್ದು ಎಂದು ತಿಳಿಯೋಣ ಬನ್ನಿ ನಮ್ಮ ಕಿವಿ ಕಾಲುವೆಗೆ ಹೋಲಿಸಿದರೆ ನಾಯಿಗಳ ಕಿವಿ ಕಾಲುವೆಯು ಆಳವಾಗಿರುತ್ತದೆ ಇದರಿಂದ ಶಬ್ದವು ಕಿವಿ ತಮಟೆಯವರೆಗೂ ಉತ್ತಮವಾಗಿ ಸಾಗಿಸಲ್ಪಡುತ್ತದೆ ಇದರಿಂದಾಗಿ ನಾಯಿಗಳು ಮಾನವನಿಗಿಂತ ಹೆಚ್ಚಿನ ಶ್ರವಣ ಸಾಮರ್ಥ್ಯವನ್ನು ಹೊಂದಿವೆ ವಿಶೇಷತೆ ಎಂದರೆ ನಾಯಿಗಳು ಹೈಯರ್ ಫ್ರೀಕ್ವೆನ್ಸಿ ಹೊಂದಿದ ಶಬ್ದವನ್ನು ಕೇಳುವ ಸಾಮರ್ಥ್ಯವನ್ನು ಹೊಂದಿವೆ ಜೊತೆಗೆ ಅವು ಶಬ್ದ ಬಂದ ದಿಕ್ಕನ್ನು ಪ್ರತ್ಯೇಕವಾಗಿ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅವುಗಳ ಈ ಬಗೆಯ ಶ್ರವಣ ಸಾಮರ್ಥ್ಯ ಅವುಗಳು ಬೇಟೆಯಾಡಲು ರೂಪಿತವಾದ ರೂಪಾಂತರವಾಗಿದೆ ದುರದೃಷ್ಟವಶಾತ್ ಅವುಗಳ ಆಳವಾದ ಕಿವಿ ಕಾಲುವೆಯು ಅವುಗಳಲ್ಲಿ ಕಿವಿ ಸೋಂಕಿಗೆ ಕಾರಣವಾಗಿವೆ ಕಿವಿ ಕಾಲುವೆಯಲ್ಲಿ ಗ್ರೀಸ್ ಮೇಣ ತೇವಾಂಶಗಳು ಕಿವಿಯ ಆಳದಲ್ಲಿ ನೆಲೆಯೂರಿ ಸೋಂಕಿಗೆ ಕಾರಣವಾಗುತ್ತವೆ ಜೊತೆಗೆ ನಾಯಿಗಳು ಇಳಿಬಿದ್ದ ಕಿವಿಗಳನ್ನು ಹೊಂದಿದ್ದರೆ ಕಿವಿಯೊಳಗೆ ಗಾಳಿ ಆಡದೆ ಈ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ಅಧಿಕವಾಗಿರುತ್ತದೆ ಇನ್ನು ಮೂರನೆಯದಾಗಿ ಅವುಗಳ ನಾಲಿಗೆಯ ಬಗ್ಗೆ ತಿಳಿಯೋಣ ಬನ್ನಿ ನಾಯಿಗಳು ಮಾನವನಲ್ಲಿರುವ ರುಚಿಮೊಗ್ಗುಗಳಲ್ಲಿನ ಆರನೇ ಒಂದು ಭಾಗವನ್ನು ಹೊಂದಿದ್ದು ಮಾನವನಿಗೆ ಹೋಲಿಸಿದರೆ ರುಚಿ ನೋಡುವ ಸಾಮರ್ಥ್ಯದಲ್ಲಿ ನಾಯಿಗಳು ಕಳಪೆ ಎಂದೇ ಹೇಳಬಹುದು ವಿಶೇಷವಾಗಿ ನಾಯಿಗಳು ರುಚಿಗಿಂತ ಅಧಿಕವಾಗಿ ವಾಸನೆಯಿಂದ ಆಹಾರದ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತವೆ ಆದ್ದರಿಂದ ನಾಯಿಗೆ ಪ್ರತಿದಿನ ಒಂದೇ ಬಗೆಯ ಆಹಾರ ನೀಡುತ್ತಿದ್ದು ನಾಯಿಯ ನಾಲಿಗೆಗೆ ರುಚಿ ಬೇಡವೇ ಎಂಬ ಅನುಕಂಪಕ್ಕೆ ಒಳಗಾಗಬೇಡಿ ಪ್ರತಿದಿನ ವಿಧ ವಿಧದ ಆಹಾರ ನೀಡುವುದನ್ನು ಟೇಬಲ್ ಸ್ಕ್ರ್ಯಾಪ್ ಎಂದು ಕರೆಯುತ್ತಾರೆ ಈ ರೀತಿ ಆಹಾರ ನೀಡುವುದು ನಾಯಿಯ ಜೀರ್ಣಾಂಗ ವ್ಯೂಹಕ್ಕೆ ಒಳ್ಳೆಯದಲ್ಲ ನಾಯಿಗಳ ವಾಸನೆ ಗ್ರಹಿಕೆ ಸಾಮರ್ಥ್ಯದ ಕುರಿತು ಪಶುವೈದ್ಯರಾದ ಶ್ರೀಯುತ ಎಸ್ ಬಿ ರವಿಕುಮಾರ್ ಅವರು ನೀಡಿದ ಮಾಹಿತಿಯುಳ್ಳ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿದೆ ಆ ವಿಡಿಯೋವನ್ನು ನೋಡಿ ಆ ಮೂಲಕ ಆ ಚಾನಲ್ಗೆ ಚಂದಾದಾರರಾಗಿ ಜೊತೆಗೆ ನಾಯಿಗಳ ಆರೋಗ್ಯದ ಕುರಿತು ಏನೇ ಪ್ರಶ್ನೆ ಇದ್ದರೂ ಅವರ ಬಳಿ ಕಾಮೆಂಟ್ ಮೂಲಕ ವಿಚಾರಿಸಿ ಇನ್ನು ಚರ್ಮದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸವಿವರವಾಗಿ ತಿಳಿಯೋಣ ಇದಿಷ್ಟು ನಾಯಿಗಳ ಪಂಚೇಂದ್ರಿಯಗಳ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ